ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 83. ಆದಾಮನ ಸಂತತಿಯವರಿಗೆ ಪ್ರತಿಯೊಬ್ಬರಿಗೂ ವ್ಯಕ್ತಿಗತವಾದ ಶೋಧನೆಯನ್ನು ಕೊಡದಿರುವಲ್ಲಿ ದೇವರು ಯಾವುದೇ ಅನ್ಯಾಯವನ್ನು ಮಾಡಲಾಗಿಲ್ಲ. ಯಹೋವನು ನಮ್ಮನ್ನು ಅಸ್ತಿತ್ವಕ್ಕೆ ತರಲು ಯಾವುದೇ ಅರ್ಥದಲ್ಲಿ ಬದ್ಧನಾಗಿರಲಿಲ್ಲ ಮತ್ತು ನಮ್ಮನ್ನು ಜೀವಿಗಳನ್ನಾಗಿ ತಂದ ನಂತರ ನಮ್ಮ ಇರುವಿಕೆಯು ಚಿರಸ್ಥಾಯಿಯಾಗಿರುವಂತೆ ಯಾವುದೇ ವಿಧವಾದ ಸಮಾನತೆ ಅಥವಾ ನ್ಯಾಯದ ಕಾನೂನು ನಮ್ಮ ಅಸ್ತಿತ್ವವನ್ನು ಶಾಶ್ವತವಾಗಿ ಉಳಿಸಲು ಆತನನ್ನು ಬಂಧಿಸಲಿಲ್ಲ. ಅಥವಾ ವಿಧೇಯರಾಗಿದ್ದರೆ ನಿತ್ಯ ಜೀವದ ಭರವಸೆಯ ಅಡಿಯಲ್ಲಿ ಪ್ರಯೋಗವನ್ನು ನೀಡುವುದಿಲ್ಲ. ಈ ಅಂಶವನ್ನು ಚೆನ್ನಾಗಿ ಗುರುತಿಸಿರಿ. ಪ್ರಸ್ತುತ ಜೀವನವು ತೊಟ್ಟಿಲಿನಿಂದ ಸಮಾಧಿಯವರೆಗೆ ಒಂದು ಸಾಯುವ ಪ್ರಕ್ರಿಯೆಯಾಗಿದ್ದು ಅದು ಅದರ ಎಲ್ಲ ಕೆಡುಕುಗಳ ಮತ್ತು ನಿರಾಶೆಗಳ ನಡುವೆ ಅದು ಒಂದು ಅನುಗ್ರಹ ಅಥವಾ ದಯೆಯಾಗಿದೆ. ಇಲ್ಲಿಂದ ಮುಂದೆ ಅವುಗಳು ಇಲ್ಲವಾದರೂ ಸಹ ಹೆಚ್ಚಿನವರು ಅದನ್ನು ಹಾಗೆ ಪರಿಗಣಿಸುತ್ತಾರೆ. ಇದಕ್ಕೆ ವಿನಾಯಿತಿಗಳು, ಆತ್ಮಹತ್ಯೆಗಳು ತುಲನಾತ್ಮಕವಾಗಿ ಬಹಳ ಕಡಿಮೆ. ಇವುಗಳನ್ನು ನಮ್ಮ ನ್ಯಾಯಾಲಯಗಳು ಮಾನಸಿಕವಾಗಿ ಸಮತೋಲನ ಇಲ್ಲದಿರುವುದು ಎಂಬುದಾಗಿ ಭಾರಿ ಭಾರಿ ನಿರ್ಧರಿಸಿದವೆ. ಇಲ್ಲವಾದಲ್ಲಿ ಅವರು ತಮ್ಮನ್ನು ಈ ರೀತಿಯಾಗಿ ಪ್ರಸ್ತುತ ಆಶೀರ್ವಾದಗಳಿಂದ ಕಡಿತಗೊಳಿಸುತ್ತಿರಲಿಲ್ಲ. ಅಲ್ಲದೆ ಸರ್ವಸಂಪೂರ್ಣನಾದ ಮಾನವನಾದ ಆದಾಮನ ನಡತೆ ಮತ್ತು ಆತನ ಮಕ್ಕಳ ನಡತೆ ಅಂತಹುದೇ ಆದ ಪರಿಸ್ಥಿತಿಯಲ್ಲಿ ಆಗಿರಬಹುದೆಂದು ತೋರಿಸಿದ್ದಾನೆ. ಅನೇಕರು ದೇವರು ನಮ್ಮ ಸಂತತಿಯನ್ನು ಜೀವಕ್ಕಾಗಿ ಶೋಧನೆಯಲ್ಲಿರಿಸಿ ನಿತ್ಯಯಾತನೆ ಎಂಬ ಪರ್ಯಾಯದೊಂದಿಗೆ ಇಟ್ಟಿದ್ದಾನೆಂಬ ತಪ್ಪಾದ ಅಭಿಪ್ರಾಯವನ್ನು ಅಳವಡಿಸಿಕೊಂಡಿದ್ದಾರೆ. ಆದರೆ ಈ ರೀತಿಯ ಯಾವುದೇ ವಿಷಯವೂ ದಂಡನೆಯಲ್ಲಿ ಸೂಚಿಸಲಾಗಿಲ್ಲ. ತನ್ನ ವಿಧೆಯ ಮಕ್ಕಳಿಗೆ ದೇವರು ನೀಡುವ ದಯೆ ಅಥವಾ ಆಶೀರ್ವಾದವು ನಿತ್ಯವಾದ ಜೀವವಾಗಿದೆ. ಅದು ವೇದನೆಗಳಿಂದ, ರೋಗಗಳಿಂದ, ಕೊಳೆಯುವ ಅವ್ಯವಸ್ಥೆಯಿಂದ ಮತ್ತು ಮರಣದಿಂದ ಮುಕ್ತಾಯವಾಗಿದೆ. ಆದಾಮನಿಗೆ ಈ ಆಶೀರ್ವಾದವನ್ನು ಪೂರ್ಣ ಪ್ರಮಾಣದಲ್ಲಿ ನೀಡಲಾಗಿತ್ತು. ಆದರೆ ಆತನು ದೇವರಿಗೆ ಅವಿಧೇಯನಾದರೆ ಈ ಅನುಗ್ರಹವು ಕಸಕೊಳ್ಳಲಾಗುವುದೆಂದು ಆತನಿಗೆ ಎಚ್ಚರಿಸಲಾಗಿತ್ತು. ಒಳ್ಳೆದರ ಕೆಟ್ಟದ್ದರ ಅರ್ಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ. ಆದಿಕಾಂಡ 2:17 ಎಂದು ದೇವರು ಆಜ್ಞಾಪಿಸಿದ್ದನು. ಆತನಿಗೆ ಪಾಪದ ದಂಡನೆಯಾದ ಯಾತನೆಯ ಜೀವನ ಹೇಗಿರುತ್ತದೆಂಬುದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಿತ್ಯ ಜೀವವು ವಿಧೇಯರಿಗಲ್ಲದೆ ಬೇರೆ ಯಾರಿಗೂ ಎಲ್ಲಿಯೂ ವಾಗ್ದಾನ ಮಾಡಲ್ಪಟ್ಟಿಲ್ಲ. ಜೀವವು ದೇವರ ಕೊಡುಗೆಯಾಗಿದೆ ಮತ್ತು ಮರಣವು ಜೀವದ ವಿರುದ್ಧವಾದದ್ದು. ಈ ದಂಡನೆಯನ್ನು ಆತನೇ ವಿಧಿಸಿದ್ದಾನೆ. ನಿತ್ಯ ಯಾತನೆಯನ್ನು ಹಳೆ ಒಡಂಬಡಿಕೆಯ ವೇದಭಾಗದಲ್ಲಿ ಎಲ್ಲಿಯೂ ಸಲಹೆ ಮಾಡಿರುವುದಿಲ್ಲ ಮತ್ತು ಹೊಸ ಒಡಂಬಡಿಕೆಯ ಕೆಲವು ಹೇಳಿಕೆಗಳನ್ನು ಆ ರೀತಿಯಾಗಿ ತಪ್ಪಾಗಿ ಅರ್ಥೈಸಿ ಅದನ್ನು ಬೋಧಿಸುವಂತೆ ಕಂಡುಬರುತ್ತವೆ. ಇವುಗಳು ಪ್ರಕಟಣೆಯ ಪುಸ್ತಕದ ಸಾಂಕೇತಿಕ ಕಥೆಗಳಲ್ಲಿ ಮತ್ತು ಕರ್ತನ ಸಾಮ್ಯಗಳಲ್ಲಿ ಮತ್ತು ಕರ್ತನ ಗೂಢಾರ್ಥಗಳಲ್ಲಿ ಅಪಾರ್ಥವಾಗಿ ಕಂಡುಬರುತ್ತವೆ. ಅದನ್ನು ಕೇಳಿಸಿಕೊಂಡ ಜನರಿಗೆ ಆಗ ಅರ್ಥವಾಗಲಿಲ್ಲ. ಲೂಕ 2:8:10 ಆದರೆ ಅದನ್ನು ಈಗ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಹುದೆಂದು ತೋರುತ್ತದೆ. ಪಾಪದ ಸಂಬಳ ಮರಣ, ರೋಮಾಪುರದವರಿಗೆ 6:23. ಪಾಪ ಮಾಡುವ ಪ್ರಾಣಿಯೇ ಸಾಯುವನು, HK 18:4. ಆದಾಮನ ದಂಡನೆಯಲ್ಲಿ ಆತನ ಸಂತಾನದವರು ಪಾಲುದಾರರಾಗುವಂತೆ ಮಾಡಿರುವುದು ಅನ್ಯಾಯ. ಇದಕ್ಕೆ ಬದಲಾಗಿ ಪ್ರತಿಯೊಬ್ಬರಿಗೂ ಆದಾಮನ ಅನುಭವಿಸಿದ್ದ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತೆ ಒಂದು ಪರೀಕ್ಷೆ ಅಥವಾ ಅವಕಾಶವನ್ನು ನೀಡಬಹುದಿತ್ತೆಂದು ಹಲವರು ಭಾವಿಸುತ್ತಾರೆ. ಆದರೆ ಲೋಕಕ್ಕೆ ಈಗ ಜೀವಕ್ಕಾಗಿ ಶೋಧನೆಗಳು, ಅವಕಾಶಗಳು ಮತ್ತು ಆದಾಮನ ಕಾಲಕ್ಕಿಂತ ಹೆಚ್ಚು ಅನುಕೂಲಕರವಾಗಿದೆ ಎಂದು ಅಂಥವರಿಗೆ ತೋರಿಸಿಕೊಟ್ಟರೆ ಮತ್ತು ಅದಲ್ಲದೆ ದೇವರು ಆದಾಮನ ಸಂತತಿಯವರಿಗೆ ಈ ದಂಡನೆಯನ್ನು ಸ್ವಾಭಾವಿಕವಾಗಿ ಹಂಚಿಕೊಳ್ಳುವಂತೆ ಅನುಮತಿಸುವ ಯೋಜನೆಯನ್ನು ಅಳವಡಿಸಿದ್ದಾನೆ ಎಂದು ತೋರಿಸಿಕೊಟ್ಟರೆ ಏನನ್ನುತ್ತಾರೆ? ಇದೇ ಆಗಿದೆ ಎಂದು ನಾವು ನಂಬುತ್ತೇವೆ ಮತ್ತು ಅದನ್ನು ಸರಳಗೊಳಿಸಲು ಪ್ರಯತ್ನಿಸುತ್ತೇವೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ.